ಗೆಲ್ಲುವ ಕಡೆ ಗೊಲ್ಲರಿಗಿಲ್ಲ ಕಾಂಗ್ರೆಸ್ ಟಿಕೆಟ್ ಮಡಿವಾಳ ನಾಯಕ ಗೋಪಿಕೃಷ್ಣಾಗೆ ಜನಬಲವಿದ್ದರೂ ಕೈಕೊಟ್ಟ ಕಾಂಗ್ರೆಸ್ ಹೈಿಂದ ನಾಯಕ ಸಿದ್ದು ಕೂಡ ವಿಶ್ವಕರ್ಮ ಸಮುದಾಯಕ್ಕೆ ಟಿಕೆಟ್ ನಿರಾಕರಿಸಿದ್ಯಾಕೆ ಹೈಯಿಂದ ಮತಗಳು ಈ ಬಾರಿ ಕಾಂಗ್ರೆಸ್ ಕೈ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸಿದ್ದರಾಮಯ್ಯ ಮತ್ತೆ ಐಂದ ನಾಯಕ ಐಂದ ನಾಯಕ ಅಂತ ಹೇಳಿ ಬಹಳ ಅಂತ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ನೆರಳಾಗಿ ನಡ್ತಾ ರಘು ಆಚಾರ್ಯ ಟಿಕೆಟ್ ಕೊಡ್ಸಕ್ ಆಗಿಲ್ಲ ಹೌದು ಡಿ ಕೆ ಶಿವಕುಮಾರ್ ಗೋಪಿ ಕೃಷ್ಣಗೆ ನಾವು ಟಿಕೆಟ್ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ರು ಅದರಲ್ಲೂ ಕೂಡ ಸಿದ್ದರಾಮಯ್ಯಗೆ ತನ್ನ ಸಮುದಾಯದ ಶ್ರೀನಿವಾಸ್ ಮಲ್ ಪ್ರೀತಿ ತರೀಕೆರೆಯಲ್ಲಿ ಹೌದು ಮಡಿವಾಳ ಸಮುದಾಯದ ಗೋಪಿ ಕೃಷ್ಣ ಟಿಕೆಟ್ ಮಿಸ್ ಆಯ್ತು ಇನ್ ಗೋ ಸಂತೋಷ್ ಲಾಡ್ ಎಲ್ಲ ಕೂಡ ಲಾಬಿ ಮಾಡಿದಾಗಲೂ ಸಹ ಶಾಸ್ತ್ರ ಸಚಿವ ಟಿಕೆಟ್ ಆಗಲಿಲ್ಲ ಗೊಲ್ಲ ಸಮುದಾಯಕ್ಕೆ ಟಿಕೆಟ್ ಆಗ್ಲಿಲ್ಲ ಅಂದ್ರೆ ಅಹಿಂದ ಹೆಸರು ಹೇಳ್ಕಂಡ್ ರಾಜಕಾರಣ ಮಾಡುವಂತ ಕಾಂಗ್ರೆಸ್ ಅಲ್ಲಿ ಅಹಿಂದ ಆದವ್ರಿಗೆ ಟಿಕೆಟ್ ಗಳ ಸಿಗ್ಲಿಲ್ಲ ಬಹುತೇಕ ಇನ್ನೂ ಎಷ್ಟೋ ಜನ ಟಿಕೆಟ್ ಮಿಸ್ ಆಗಿದೆ ಒಂದ್ ಕಡೆ ಸಮಾದ ತುಮಕೂರು ಊರಲ್ಲಿ ಆಗ್ಬೇಕಾಗಿತ್ತು ಯಾರು ಕೂಡ ಗೊಲ್ಲ ಸಮುದಾಯ ಕೇಳ್ತಿರ್ಲಿಲ್ಲ ಗೊಲ್ಲರಿಗೆ ಮಡಿವಾಳರಿಗೆ ವಿಶ್ವಕರ್ಮ ಸೇರಿದಂತೆ ಬಹಳಷ್ಟು ಸಣ್ಣ ಸಣ್ಣ ಸಮುದಾಯಗಳನ್ನ ಕಾಂಗ್ರೆಸ್ ಕಡೆಗಣಿಸಿರುವುದು ಈಗ ಒಂದು ರೀತಿಯ ದೊಡ್ಡ ಮಟ್ಟಕ್ಕೆ ಮಡಿವಾಳ್ರು ಗೋಪಿ ಕೃಷ್ಣ ಸಿಕ್ಕಿಲ್ಲ ಎಗೇನೇಷ್ ಕಾಂಗ್ರೆಸ್ ಓಟ್ ಮಾಡ್ತೀವಿ ಅಂತ ತೀರ್ಮಾನ ಹೌದು ವಿಶ್ವಕರ್ಮ ಸಮುದಾಯದ ಕೆಪಿ ನಂಜುಂಡಿಗೆ ಕಾಂಗ್ರೆಸ್ ಏನು ಮಾಡಲಿ ಅವರು ಬಿಜೆಪಿಯಿಂದನೇ ಎಂ ಎಲ್ ಸಿ ಆದ್ರು ಈಗ ರಘು ಆಚಾರ ಕೈ ತಪ್ಪು ಅವರು ಜೆಡಿಎಸ್ ನಿಂತಿದ್ದಾರೆ ಮತ್ತೊಂದು ವಿಚಾರ ಅಂತಂದ್ರೆ ಗೋಪಿಕೃಷ್ಣ ಕೃಷ್ಣ ಆಗ್ಬಹುದು ಶಾಸಕ ಸತೀಶ್ ಆಗ್ಬಹುದು ಹಾಗೆ ರಘು ಅವರ ಸಮುದಾಯವನ್ನ ರೆಪ್ರೆಸೆಂಟ್ ಮಾಡೋ ಲೀಡರ್ ಗೊಲ್ಲ ಸಮುದಾಯ ಕಾಂಗ್ರೆಸ್ಗೆ ದೊಡ್ಡ ಕಾಂಗ್ರೆಸ್ ಲಾಸ್ ಆಗಿತ್ತು ಈ ಸರಿ ಗೊಲ್ರು ಮಡಿವಾಳ್ರು ಹಾಗೆ ಇನ್ನಿತರ ಸಮುದಾಯಗಳು ಕೂಡ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟನ್ನು ಕೊಡುವಂತ ಸಾಧ್ಯತೆ ಇದೆ ಕಣ್ಣೀರ್ ಗೋಪಿ ಕೃಷ್ಣ ಮಾತಾಡ್ತಿದ್ರು ನಿಜ ಹಣ ಸಣ್ಣ ಸಣ್ಣ ಸಮುದಾಯದವ್ರು ನಾವೆಲ್ಲ ರಾಜಕಾರಣ ಹೌದು ಸಾಕು ನಿವೃತ್ತಿ ಹೋಗ್ಬಿಡ್ತೀನಿ ಹೊಂದ್ಬಿಡ್ತೀನಿ ಸಾಕು ನಿಜ ಒಂದೇ ಕ್ಷೇತ್ರದಲ್ಲಿ ಮಡಿವಾಳ ಸಮುದಾಯದ ಐವತ್ತರವತ್ತು ಸಾವಿರ ಓಟ್ ಇರಬಹುದು ನಾವು ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಮಡಿವಾಳ ಸಮುದಾಯದ ಓಟ್ ಇದೆ ಹೌದು ರಾಜಕಾರಣ ಮಾಡ್ಬೇಕಾದ್ರೆ ಬರೀ ಒಕ್ಲಿಗ್ನಾಗೆ ಲಿಂಗಾಯತ್ನಾಗೆ ಕುರುಬ್ನಾಗೆ ದೊಡ್ಡ ಸಮುದಾಯ ಹುಟ್ಟಬೇಕಾ ಅನ್ನೋ ಒಂದು ನೋವು ಸಣ್ಣ ಸಮುದಾಯದವರ್ಗಿದೆ ಹೌದು ಹೇಳಿದ್ರೆ ನಾನು ಈ ಚುನಾವಣೆ ಆದ್ಮೇಲೆ ಬಂದು ಬೆಂಗಳೂರಿನ ಪ್ರೆಸಿಪೆಂಟ್ ಮಾಡಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ಬಿಡ್ತೀನಿ ಶಿವಣ್ಣ ಅಂತ ಹೇಳ್ತಾರೆ ಗೋಪಿ ಕೃಷ್ಣ ಯಾಕೆ ಅಂತ ಊರು ಉದ್ದಾರ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇದೆ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆ ಆದ್ರೆ ಪಕ್ಷಗಳು ನಮ್ಮ ಜಾತಿ ಬಲ ಇಲ್ಲ ಅಂತ ನಮ್ಮ ಸಣ್ಣ ಸಣ್ಣ ಸಮುದಾಯಗಳನ್ನ ತುಳಿದಾಕ್ತಿದೆಯಲ್ಲ ಯಾಕಿದ್ ರಾಜಕಾರಣ ಅಂತ ಗೋಪಿ ಕೃಷ್ಣ ಮಾತಾಡೋದು ಹೌದು ರಘು ಆಚಾರ ಹತ್ರ ಬೇಕಾದಂಗ ದುಡ್ಡು ಐತೆ ಅವ್ರು ಸವಾಲ್ ಹಾಕೊಂಡು ಹೋದ್ರು ನಾನ್ ಮಾಡ್ತೀನಿ ಗೊತ್ತು ನನ್ಗೆ ತೋರ್ಸೋದು ಕಾಂಗ್ರೆಸ್ಗೆ ಪಾಠ ಕಳಿಸ್ತೀವಿ ವಿಶ್ವಕರ್ಮ ಸಮುದಾಯ ಅಯ್ಯಿಂದ ಸಣ್ಣ ಸಣ್ಣ ಸಮುದಾಯಗಳು ಕಾಂಗ್ರೆಸ್ಗೆ ಪಾಠ ಕಳಿಸ್ತೀವಿ ನೋಡಿ ಕುಮಾರಸ್ವಾಮಿ ಸಿಎಂ ಮಾಡ್ತೀವಿ ಅಂತ ರಘು ಸಾಸಲು ಸತೀಶ್ ಗೊಲ್ಲ ಸಮುದಾಯಕ್ಕೆ ಕ್ಯಾರೆ ಅಂದ ನ್ಯಾಯ ಮಾಡ್ಬಿಟ್ರಲ್ಲ ನಾವು ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತ ಸಹಸಲು ಸತೀಶ್ ಸೈಲೆಂಟ್ ಕೂತ್ಕೊಂಡು ಅಂದ್ರೆ ಆಯಾ ಸಮುದಾಯದ ಫೇಸ್ ಫೇಸ್ಗಳು ಮಡಿವಾಳ ಸಮುದಾಯದ ಯಂಗ್ ಫೇಸ್ ಗೋಪಿಕೃಷ್ಣ ವಿಶ್ವಕರ್ಮ ಸಮುದಾಯದ ರಘು ಆಚಾರ ಗೊಲ್ಲ ಸಮುದಾಯದ ಸತೀಶ್ ಸತೀಶ್ ಇದಿಷ್ಟೇ ಅಲ್ಲ ಇನ್ನೂ ಬೇರೆ ಬೇರೆ ಸಮುದಾಯದವರು ಒಂದಷ್ಟು ಕಾಂಗ್ರೆಸ್ ಬಗ್ಗೆ ಭ್ರಮ ನಿರಸನ ಆಗ್ತಾ ಅಟ್ಲೀಸ್ಟ್ ಬಿಜೆಪಿ ಪೂರ್ಣಿಮಾ ಶ್ರೀನಿವಾಸ ಧೀರಾಜ್ ಕೊಟ್ಟರು ವಿಶ್ವಕರ್ಮ ಸಮುದಾಯಕ್ಕೆ ಬಂದಾಗಲೇ ಬಿಜೆಪಿ ಎಮ್ ಎಲ್ ಸಿ ಹೌದು ರಘು ಆಚಾರ್ಗೆ ಜೆಡಿಎಸ್ ಗೋಪಿ ಕೃಷ್ಣ ವಾಟ್ ನೆಕ್ಸ್ಟ್ ನಿರ್ಧಾರ ಬರೀ ಕಂಡಿರಾಕ ಎಲ್ಲ ಮೋಸ ಮಾಡ್ಬಿಟ್ರಣ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ನಂಬಿಸಿ ಕತ್ ಕುಯ್ದು ಬಿಟ್ರು ಅದೇ ಪದ ಮಡಿವಾಳ ಸಮುದಾಯದವರು ಒಂದೇನು ನಾವೇನ್ ಲೆಕ್ಕಕ್ಕೆ ಇಲ್ವಾ ನಿಜ ಅನ್ನೋ ರೀತಿ ಮಾಡ್ಬೇಕು ದೊಡ್ಡ ದೊಡ್ಡ ಸಮುದಾಯ ಎಲ್ಲ ಹುಟ್ಟಬೇಕು ಅಂತ ಏನಿಲ್ಲ ನಾಕೈದು ಸಾವಿರ ಓಟ್ ಇಲ್ಲ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ರಮೇಶ್ ಕುಮಾರ್ ಶ್ರೀನಿವಾಸ ರಾಜಕಾರಣ ಮಾಡ್ತಿಲ್ವಾ ಮಾಡ್ತಾರ ಹೌದು ಒಂದ್ ಎರಡ್ ಮೂರು ಸಾವಿರ ಓಟ್ ಓಟ್ ಇಲ್ಲ ಹುಣಸೂರ್ ಮಂಜುನಾಥ್ ರಾಜಕಾರಣ ಮಾಡ್ತಿಲ್ವಾ ಐವತ್ ಆರ್ ಆರ್ ನಗರ ರಾಜಕಾರಣ ಮಾಡ್ತಾ ಇಲ್ವಾ ಡೆವಲಪ್ಮೆಂಟ್ ಆಗ್ತಾ ಇಲ್ವಾ ಕರೆಕ್ಟ್ ರಾಜಕೀಯ ಪಕ್ಷಗಳೇ ಜಾತಿಗಳನ್ನ ಜೀವಂತವಾಗಿ ಉಳಿಸ್ಕೊಂಡು ಹೋಗ್ತಾವೆ ಅದರ ಬಹಳ ಆಶ್ಚರ್ಯ ಬಿಡಿ ಬಿಜೆಪಿ ಅವ್ರೇನು ಏನೋ ಲಾಜಿಕ್ ಲಿಂಗಾಯತ ಪಕ್ಷ ಬ್ರಾಹ್ಮಣರ ಪಕ್ಷ ಹಿಂದುತ್ವದ ಪಕ್ಷ ಅಂತ ಹೋಗ್ತಾವ್ರೆ ಆದ್ರೂ ಅವ್ರ ಏನೋ ಒಂದು ಮಾಡ್ತಾವ್ರೆ ಹೈಯಿಂದ ಅಲ್ಪಸಂಖ್ಯಾತ ಹಿಂದುಳಿದ ಹಿಂದುಳಿದ ದಲಿತರ ಪಕ್ಷ ಅಂತ ಹೇಳುವಂತ ಕಾಂಗ್ರೆಸ್ಸು ಹಾಗೆ ಸಿದ್ದರಾಮಯ್ಯನವರೇ ಅವ್ರ ನ್ಯಾಯ ಒದಗಿಸ್ಯಾಕಾಗ್ತಿಲ್ಲ ಅಂತ ಒಂದು ಪ್ರಶ್ನೆ ಅಂಡ್ ಎರಡನೇದು ಬೊಮ್ಮಾಯಿ ವಿರುದ್ಧ ಸೋತಂತಹ ಅಜ್ಜಂಫಿರ್ ಖಾದ್ರಿಗೆ ಅಲ್ಪಸಂಖ್ಯಾತರು ನಿಮ್ಗೆ ಗೊತ್ತಿರ್ಲಿ ಹುಬ್ಳಿ ಧಾರವಾಡದಾಗ ಸುತ್ತಮುತ್ತ ಒಂದ್ ಹತ್ತು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಕೋಟ್ ಹಾಕ್ತಾರೆ ಹತ್ತು ಸಾವಿರ ಹದಿನೈದು ಸಾಲಿಡ್ ಆಗಿ ಅವ್ರು ಯಾರೂ ಸಹ ಈ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂತಹ ಅಜ್ಜಂಫಿರ್ ಖಾದ್ರಿಗೆ ಬೆಂಬಲಕ್ಕೆ ನಿಲ್ಲೇ ಇಲ್ಲ ಟಿಕೆಟ್ ತಪ್ಪಿಸಿದ್ರು ಕಾಂಗ್ರೆಸ್ ಅಲ್ಲಿ ಅಹಿಂದ ಒಂದು ಒಂದ್ ರೀತಿ ಅನ್ನೋ ಒಂದು ಲೆಕ್ಕಾಚಾರ ಈ ಸಾಸ್ಲ ಸತೀಶ್ ರಘು ಆಚಾರ್ ಗೋಪಿ ಕೃಷ್ಣ ಗೋಪಿ ಕೃಷ್ಣ ಅಜ್ಜಂಫಿರ್ ಖಾದ್ರಿ ಇನ್ ದಲಿತ ನೋಡಿದಾಗ ಕಾಂಗ್ರೆಸ್ ಅಗ್ರೆ ಬೆಂಕಿ ಹಾಕಿದ್ವಿ ಅಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಅವ್ರ ಟಿಕೆಟ್ ಇಲ್ಲ ಸೊ ಇದು ಕಾಂಗ್ರೆಸ್ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಹೌದು ಶೆಟ್ಟರ್ ನ ರತ್ನ ರತ್ನಗಂಬಳಿ ಹಾಸ್ಕೊಂಡು ಸ್ವಾಗತ ಮಾಡ್ತೀರಿ ಸೌದಿನ ರತ್ನಗಂಬಳಿ ಹಾಕೊಂಡ್ ಸ್ವಾಗತ ಮಾಡ್ತೀರಿ ಇದೇ ಸಿದ್ದರಾಮಯ್ಯ ಕಂಡು ಗೊತ್ತಾ ಬ್ಲೂ ಫಿಲಂ ನೋಡಿದೀರಾ ಕಾಮುಖಾ ಅಂತ ಸೌದಿನ ಅವ್ರ ಕರ್ಕತ್ತ ದೊಡ್ಡ ಲೀಡ್ರು ಅಂತ ಹೌದು ಶೆಟ್ಟರ್ ಈಗ ಮುಗ್ಗ ಜಾಡ್ಸ್ತಾರೆ ಕಾಂಗ್ರೆಸ್ಗೆ ರತ್ನಗಂಬಳಿ ಹಾಕ್ತಾರೆ ಕಾಂಗ್ರೆಸ್ ಜೀವ ತೆಯ್ದಂತ ಹಿಂದ ನಾಯಕರನ್ನ ಮೂಲಕ್ಕೆ ತೆಳಿತಾರೆ ಟಿಕೆಟ್ ಕೊಡದೆ ಕಾಂಗ್ರೆಸ್ಗೆ ಈ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ಕೊಂಡು ಹೋಗ್ತಾರೆ ಶೆಟ್ಟರ್ ಬಂದ್ರು ಸೌದಿ ಬಂದ್ರು ಅವರು ಬಂದ್ರು ಇವರು ಬಂದ್ರು ಅಂತ ಆದ್ರೆ ಇವರಿಗೆ ಇಷ್ಟು ವರ್ಷ ಲಕ್ಷ ಲಕ್ಷ ಸಾಲಿಡ್ ಮತ ಆಗ್ತಿದ್ರಲ್ಲ ಮಡಿವಾಳರು ಗೊಲ್ರು ವಿಶ್ವಕರ್ಮ ಈ ತರ ಸಣ್ಣ ಸಣ್ಣ ಸಮುದಾಯದವರು ಎಲ್ರು ಸಹ ಈ ಸರ್ ಕಾಂಗ್ರೆಸ್ಗೆ ಸರಿಯಾದ ಪಾಠ ಕಲಿಸ್ತಾರೆ ಅನ್ನೋ ಚರ್ಚೆ ಯಾವ್ದು ಸಮುದಾಯದಲ್ಲಿ ಎತ್ತ ಮಡಿವಾಳ್ ಒಂದು ಹಾಕಲ್ಲ ಕಾಂಗ್ರೆಸ್ ಕೇಳ ಗೋಪಿ ಕೃಷ್ಣ ರಘು ಆಚಾರ್ ತೋರ್ಸಿ ನಮ್ ಪಿಕ್ಚರ್ ಏನು ಈ ಸರಿ ಕಾಂಗ್ರೆಸ್ನವ್ರಿಗೆ ಅಂತ ರಘು ಆಚಾರ್ ಹೇಳ್ತಾರೆ ಸಾಸ್ಲು ಸತೀಶ್ ನಂಗೆ ಟಿಕೆಟ್ ನಿರಾಕರ್ ನಮ್ಮ ಗೊಲ ಸಮುದಾಯ ಸಾಲಿಡ್ ಆಗಿ ಕಾಂಗ್ರೆಸ್ ಸೋಲ್ಸಕ್ ತೀರ್ಮಾನ ಮಾಡೋರು ಅಂತ ಅವ್ರು ಹೇಳ್ತಾರೆ ಅಜಂಫಿರ್ಕಾದ್ರಿ ಕಣ್ಣೀರ್ ಹಾಕ್ತಾರ ಮನುಷ್ಯ ನಾನು ಹೇಳ್ದೆ ಇದೇ ಪಾಳೆಗಾರಿಕೆ ಕಲ್ಚರ್ ಅಲ್ಲ ಸರ್ ಯಾಕೆ ಕಳ್ತೀರಿ ಯಾಕೆ ನೋವು ಮಾಡ್ತೀರಿ ರಾಜಕಾರಣ ಯಾರಪ್ಪರ ಮನೆ ಸುತ್ತಲ್ಲ ಅಂತ ಹೇಳಿದ ಕಾಂಗ್ರೆಸ್ ಸಣ್ಣ ಸಣ್ಣ ಸಮುದಾಯಗಳಿಗೆ ನ್ಯಾಯ ಕೊಡುವಲ್ಲಿ ವಿಫಲವಾಗಿದೆ ಅನ್ನೋದು ಒಂದು ಆರೋಪ ಈಗ ನಿಮ್ದೇ ಹುಣ್ಸೂರು ಕ್ಷೇತ್ರ ಎಷ್ಟು ಓಟ್ ಆಯ್ತಪ್ಪ ಮಂಜುನಾಥ ಇಲ್ಲ ಒಕ್ಕಲಿಗರು ವಾಲ್ಮೀಕಿ ಕುರುಬರ ಪ್ರಾಬಲ್ಯ ಕ್ಷೇತ್ರದಲ್ಲಿ ಆರೇ ವರ್ಷ ಮೇಲೆ ಹಾಕ್ತಾರೆ ಆಗ್ತಾರೆ ಕೆಲಸ ಮಾಡಕ್ ಜಾತಿ ಬೇಕಾ ಜನಗಳನ್ನ ಅರ್ಥ ಮಾಡ್ಕೊಂಡಿರ್ಬೇಕಾ ಜನ ಅರ್ಥ ಮಾಡ್ಕೊಂಡಿರ್ಬೇಕಲ್ಲ ಅಲ್ವಾ ಅಲ್ವಾ ಈಗ ದೇವಾಂಗ ಸಮುದಾಯದ ಓಟ್ ಎಷ್ಟು ನೆಕ್ಕಾರದು ಯಾರಿಗೇನ್ ಹೌದು ಏನು ಮಾಡಿಲ್ಲ ಒಂದು ಈ ಸಣ್ಣ ಸಣ್ಣ ಸಮುದಾಯದ ಮತಗಳವಲ್ಲ ಅವ್ರನ್ನ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅಷ್ಟು ಒಡ್ತಾ ಇದೆ ಈ ಕಾಂಗ್ರೆಸ್ಗೆ ಹೋಗಿದ್ರು ಈ ದೇವಾಂಗ ಸಮುದಾಯದ ಎಂ ಡಿ ಲಕ್ಷ್ಮೀನಾರಾಯಣ ಅವರು ತುರ್ವೇಕ್ರೆ ಎಂ ಎಲ್ ಹೌದು ಬಿಟ್ಟು ಬಂದ್ರು ಈ ಕಾಂಗ್ರೆಸ್ ಅಲ್ಲಿ ಇರಾಕಾಗಲ್ಲ ಅಂತ ದೇವಾಂಗ ಸಮುದಾಯನ ಎಸ್ಟ್ ಕಾಂಗ್ರೆಸ್ಗೆ ಓಟ್ ಮಾಡುತ್ತೆ ಹೌದು ಯಾಕೆ ಈ ಸಣ್ಣ ಸಣ್ಣ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ ಕಾಂಗ್ರೆಸ್ ಅಲ್ಲಿ ಅನ್ಕೊಂಡ್ರು ಕಾಂಗ್ರೆಸ್ ಅವ್ರ ಯಾಕೆ ಕೈ ಬಿಡ್ತಾವ್ರೆ ಅಂದಾಗ ಸುಮ್ನೆ ಬಿಜೆಪಿ ಉಂಡು ಕೊಂಡು ಬಲ್ತವ್ರನ್ನ ಕರ್ಕೊಂಡ್ ಮತ್ತೆ ಪಟ ಕೊಡ್ತಾವ್ರೆ ಸಣ್ಣ ಸಣ್ಣ ಸಮುದಾಯದವ್ರನ್ನ ಬಲಿ ಹಾಕ್ತವ್ರ ಚರ್ಚೆ ಸೊ ಇದು ಸ್ವತಃ ರಘು ಆಚಾರ್ನ ನಾನು ಇಂಟರ್ವ್ಯೂ ಮಾಡಿದೀನಿ ಸಾಹ್ರೂ ಸತೀಶ್ ಅವರು ಮಾತಾಡಿದೀನಿ ಗೋಪಿಕೃಷ್ಣ ಕೃಷ್ಣ ಅವರು ಮಾತಾಡಿದೀನಿ ಅಜ್ಜಂ ಖಾದ್ರಿ ಅವ್ರ ಮಾತಾಡಿದೀನಿ ಸೊ ಈ ಹಿನ್ನೆಲೆ ಈ ಸುದ್ದಿಯ ಸಾರಾಂಶ ಎಷ್ಟೇ ಸಣ್ಣ ಸಣ್ಣ ಸಮುದಾಯದವರು ಅಹಿಂದ ವೋಟರ್ಸ್ ಕಾಂಗ್ರೆಸ್ ಇಂದ ದೂರ ಸರಿಯುವಂತ ಲಕ್ಷಣ ಗೋಚರ ಆಗ್ತಾ ಇದೆ ನಿಜವಾಗ್ಲೂ ಕೂಡ ಇದು ಕಾಂಗ್ರೆಸ್ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ನೀವೇನ್ ಹೇಳ್ತೀರಿ ರಾಜಕಾರಣ ಮಾಡಬೇಕು ದೊಡ್ಡ ದೊಡ್ಡ ಸಮುದಾಯದಲ್ಲ ಉಡ್ಬೇಕಾ ಜಾತಿಲ್ಲೇ ಹುಡ್ಬೇಕಾ ಸಣ್ಣ ಸಣ್ಣ ಸಮುದಾಯದವ್ರು ರಾಜಕಾರಣ ಮಾಡಬಾರ್ದ ಹೌದು ಈ ವ್ಯವಸ್ಥೆ ಎಲ್ಲಿವರೆಗೂ ಹಿಂಗಿರ್ಬೇಕು ತಾವೇನ್ ಇನ್ ತಾವೇನ್ ಹೇಳ್ತೀರಿ ಅಹಿಂದ ನಾಯಕ ಅಂತ ಗುರುತಿಸ್ಕೊಳ್ಳುವಂಥ ಸಿದ್ದರಾಮಯ್ಯ ಅವರ ಈ ನಡೆ ಅವರಿಗೆ ಎಷ್ಟು ಮುಳುವಾಗುತ್ತೆ ಯಾಕೆಂದರೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಅದೇ ವಿಚಾರಕ್ಕಾಗಿ ಈ ಒಂದು ಸ್ಟೋರಿಯನ್ನು ತೊಗೊಂಡಿದ್ದು ಒಂದು ಕಡೆ ಡಿ ಕೆ ಶಿವಕುಮಾರ್ ಹಣಬಲ ಅಂತಾರೆ ಸಿದ್ದರಾಮಯ್ಯ ಜನಬಲ ಅಂತಾರೆ ಇವೆಲ್ಲದರ ಹೊರತಾಗಿ ಕಾಂಗ್ರೆಸ್ ಎಲ್ಲ ಪಕ್ಷದ ಪರವಾಗಿ ಅಂತ ಹೇಳ್ಕೊಂಡು ಹೋಗುವಾಗ ನಿಜಕ್ಕೂ ಈ ರೀತಿ ನ್ಯಾಯ ಸಿಗುತ್ತಾ ಒಂದು ಚುನಾವಣೆ ಓಕೆ ಎರಡು ಚುನಾವಣೆ ಓಕೆ ಮೂರು ಮೂರು ಚುನಾವಣೆಯಲ್ಲೂ ಹೋಗ್ಬಿಟ್ಟಿದೆ ಕೆಲವರಿಗೆ ಈಗ ಏನು ಮಾಡಬೇಕು ಐದು ವರ್ಷ ತಮ್ಮ ತಮ್ಮ ಸಮುದಾಯಕ್ಕಾಗಿ ದುಡಿಯೋದು ಕಾಂಗ್ರೆಸ್ ಪಕ್ಷ ಕರೆದಲೆಲ್ಲ ಸಮಾವೇಶ ಮಾಡೋದು ಎಲೆಕ್ಷನ್ಗೆ ಬಂದಾಗ ಮಾತ್ರ ಟಿಕೆಟ್ ಬೇರವ್ರಿಗೆ ಈ ಕಡೆ ಎಲೆಕ್ಷನ್ ಇಲ್ಲ ಆ ಕಡೆ ಹಣವೂ ಇಲ್ಲ ಎಲ್ಲ ಕಳ್ಕೊಂಡು ಕಳ್ಕಂಡು ತಡ್ಕಳಕ್ಕಾಗದಿರೋರು ಬೀದಿಗೆ ಬಂದ್ಬಿಡ್ತಾರೆ ತಡ್ಕಳಕ್ಕಾಗೋರು ತಡ್ಕೊಳ್ತಾರೆ ನೋಡೋಣ ಅಂತ ಹೀಗಾಗಿ ಕಾಂಗ್ರೆಸ್ನ ಈ ನಡೆ ಎಷ್ಟರ ಮಟ್ಟಿಗೆ ಸರಿ ಅಥವಾ ಎಷ್ಟರ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ವೀಕ್ಷಕರೇ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ